ഹായ് എവറി വൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ സി ടി വിദ്യാർത്ഥികളുടെ ചാനലിലേക്ക് സ്വാഗത. കെ സി ടി കൗൺസിലിംഗ് സ്റ്റെപ്സ് ബഗ്ഗെ മാഹിതി കൊടുത്തേനെ. ഇതു എല്ലാ വിദ്യാർത്ഥികളിലേക്ക് ഗൊത്തു അനുക്കോത്തേനെ, ബട്ട് ഗൊത്തില്ല അതിന് ദയവിട്ട് വീഡിയോനെ കേൾക്കൊടെ. ഇവെല്ല സ്റ്റെപ്സ് നീവു കമ്പൽസറി ഫോളോ മാഡ്രെ നീവു നെക്സ്റ്റ് അഡ്മിഷൻ ആകാത്ത. ഇത് കമ്പൽസറി ആയിരുത്തെ, ഇമ്പോർട്ടൻ്റ് ആയിരുത്തെ. ഇതൊരു ബഗ്ഗെ നീവു ഗമന ഹരിസേക്കാകത്തെ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಎಷ್ಟು ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತೋಗ್ತದೆ. ನಿಮಗೆ ಗೊತ್ತಿರೋ ಹಾಗೆ ಈಗ ಪ್ರೆಸೆಂಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಆಗಿದೆ. ಕೆಲವು ವಿದ್ಯಾರ್ಥಿಗಳು ಮಾಡಿಸಿದ್ದಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 10ರಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ನಂತರ ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಬೋದು. ವೆಬ್ಸೈಟಲ್ಲಿ ನಿಮಗೆ ಲಿಂಕ್ ಜನರೇಟ್ ಮಾಡ್ತಾರೆ. ನೀವು ನಿಮ್ಮ ಯೂಸರ್ ಐ ಡಿ ಲಾಗಿನ್ ಮೂಲಕ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ನಂತರ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಅಲ್ಲಿ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಮೆಂಟಲ್ಲಿ ಯಾವ ಕಾಲೇಜ್ ಆಗಿತ್ತು ನೋಡ್ಕೋತೀರಾ. ನಂತರ ಮತ್ತೆ ಎಡಿಟಿಂಗ್ ಆಪ್ಷನನ್ನು ಕೂಡ ಬಿಡ್ತಾರೆ. ಆ ಎಡಿಟಿಂಗ್ ಆಪ್ಷನನ್ನು ನೀವು ನೋಡ್ಕೋಬೇಕಾಗುತ್ತೆ. ಆಗ ನಂತರ ನೀವು ಮತ್ತೆ ಎಡಿಟ್ ಮಾಡ್ತೀರಾ. ನಂತರ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಫೈನಲ್ ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಪ್ರಕಟಗೊಳ್ಳುತ್ತೆ. ಫಸ್ಟ್ ರೌಂಡು ನಿಮ್ಮದು ಯಾವ ಕಾಲೇಜಿಗೆ ಸೀಟ್ ಆಗಿದೆ ಅಂತ ಆ ರಿಸಲ್ಟನ್ನು ಕೂಡ ಬಿಡ್ತಾರೆ. ನಂತರ ಇನ್ ಕೇಸ್ ನೀವು ಸೀಟ್ ಅಕ್ಸೆಪ್ಟ್ ಮಾಡಿದ್ರೆ ನೀವು ಫೀಸ್ನ ಪೇಮೆಂಟ್ ಮಾಡಿ ಅದೇ ರೀತಿ ಅಡ್ಮಿಷನ್ ಆಗಬೇಕಾಗುತ್ತೆ. ಕಾಲೇಜ್ಗೆ ಅಡ್ಮಿಷನ್ ಆಗಿ ರಿಪೋರ್ಟ್ ಕೂಡ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನೀವು ಫಸ್ಟ್ ರೌಂಡ್ ಇರೋ ಸೀಟ್ನ ಅಕ್ಸೆಪ್ಟ್ ಮಾಡಿದ್ರೆ, ಇನ್ ಕೇಸ್ ನೀವು ಚಾಯ್ಸ್ ಎಂಟ್ರಿ ಮಾಡಿ ನಿಮ್ಮ ಚಾಯ್ಸನ್ನು ಹೋಲ್ಡ್ ಮಾಡಿ ಅಥವಾ ನೆಕ್ಸ್ಟ್ ರೌಂಡ್ಗೆ ಹೋಗಿ ಅದೇ ರೀತಿ ಈ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಈ ರೀತಿ ನಿಮ್ಮ ಚಾಯ್ಸ್ ಎಂಟ್ರಿ ಮೇಲೆ ನಿಮ್ಮ ನೆಕ್ಸ್ಟ್ ಪ್ರೊಸೀಜರ್ ಶುರು ಆಗುತ್ತೆ. ಇನ್ ಕೇಸ್ ನೀವು ಸೀಟ್ ಅಕ್ಸೆಪ್ಟ್ ಮಾಡಿದ್ರೆ ನೀವು ಸಿಂಪಲ್ಲಾಗಿ ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ನಂತರ ರಿಪೋರ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಅಡ್ಮಿಷನ್ ಕೂಡ ಆಗಬೇಕಾಗುತ್ತೆ. ಇನ್ ಕೇಸ್ ನೀವು ಚಾಯ್ಸ್ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ರೌಂಡ್ಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ನೆಕ್ಸ್ಟ್ ರೌಂಡ್ ಕೂಡ ಸೇಮ್ ಪ್ರೊಸೀಜರ್. ಅದರ ಬಗ್ಗೆ ಕೂಡ ಬೇಕಾದರೆ ನಾನು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.